ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಜರ್ನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 8 ಮತ್ತು 9 ಉತ್ತರಗಳನ್ನು ನೋಡೋಣ. ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ಗಣಿತದಲ್ಲಿನ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅವುಗಳನ್ನ ನೋಡಿ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಶೀರ್ಷಿಕೆ 8 ಮಧ್ಯಕಾಲೀನ ಭಾರತ 2 ಅಂತ ಇದೆ. ಅದರಲ್ಲಿ ಫಸ್ಟ್ ಇರತಕ್ಕಂಥದ್ದು ನಕ್ಷಾ ಗುರುತಿಸುವಿಕೆ. ಈ ಕೆಳಗೆ ನೀಡಿರೋ ನಕ್ಷೆಯಲ್ಲಿ ಮೊಘಲರ ಕಾಲದ ಪ್ರಮುಖ ಸ್ಥಳಗಳನ್ನ ಗುರುತಿಸಿದೆ ಅಂತ ಕೇಳಿದ್ದಾರೆ. ದಿಲ್ಲಿ, ಆಗ್ರಾ, ಮುಲ್ತಾನ್, ದೌಲತಾಬಾದ್, ಫತೇಪುರ್, ಅಜ್ಮೀರ್ ಮತ್ತು ಲಾಹೋರ್ ಇದೆ. ಸೊ ಈ ಪ್ರಶ್ನೆ ಉತ್ತರ ಈ ಭಾರತದ ನಕಾಶೆಯಲ್ಲಿ ತಾವು ನೋಡ್ತಾ ಇರ್ಬೋದು. ಮತ್ತೆ ನಿಮ್ಮ ಪಠ್ಯಪುಸ್ತಕದಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಇವೆಲ್ಲ ಪಠ್ಯಪುಸ್ತಕದ ಎಸ್ ಮೊಘಲರ ಸಾಮ್ರಾಜ್ಯ ಮತ್ತು ಮರಾಠರ ಅಂತ ಇದೆಯಲ್ಲ ಅದರಲ್ಲಿ ಇದ್ದಾವೆ. ಅವುಗಳನ್ನ ಚೆನ್ನಾಗಿ ನೋಡಿಕೊಂಡು ಆ ಸ್ಥಳಗಳನ್ನು ಅಲ್ಲಿ ತುಂಬಿ. ಪ್ರಶ್ನೆ 2. ಎಸ್, ಈ ಕೆಳಗೆ ನೀಡಿರೋ ನಕ್ಷೆಯಲ್ಲಿ ಮರಾಠರ ಸಾಮ್ರಾಜ್ಯದ ಎಲ್ಲೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಭಾರತದ ನಕ್ಷೆ ಕೊಟ್ಟಿದ್ದಾರೆ, ಇದರಲ್ಲಿ ಮರಾಠರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆ ಎಸ್, ಮರಾಠರ ಸಾಮ್ರಾಜ್ಯ ಹರಡಿರ್ತಕ್ಕಂಥದ್ದು ಇದೇನು ಗುಲಾಬಿ ಬಣ್ಣದ ಇದೆಲ್ಲ ಇದೆಲ್ಲ ಏನಾಗದಪ್ಪ ಅಂದರೆ ಮರಾಠರ ಸಾಮ್ರಾಜ್ಯ ಎಸ್ ಸಾಮ್ರಾಜ್ಯ ಹರಡಿಕೊಂಡಿತ್ತು ಅಂತಕ್ಕಂಥದ್ದಿತ್ತು. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಆ ಭಾರತದ ನಕ್ಷೆಯಲ್ಲಿ ಇಷ್ಟು ಗುರುತಿಸಿದರೆ ಇದು ಮರಾಠರ ಸಾಮ್ರಾಜ್ಯದ ಎಲ್ಲೇ ಆಗಿತ್ತು. ಮುಂದಿನ ಪ್ರಶ್ನೆ 3. ಎಸ್, ಮೊಘಲರ ಕಾಲದಲ್ಲಿನ ಪ್ರಮುಖ ವಾಸ್ತುಶಿಲ್ಪ ಕೊಡುಗೆಗಳ ಪಟ್ಟಿಯನ್ನು ತಯಾರಿಸಿ. ಇಲ್ಲಿ ಉತ್ತರ ಬರ್ತದೆ ತಾಜ್ಮಹಲ್ ಆಗ್ರಾದಲ್ಲಿದೆ, ಹುಮಾಯೂನ್ ಸಮಾಧಿ ದೆಹಲಿಯಲ್ಲಿದೆ, ಕೋಟೆ ಆಗ್ರಾದಲ್ಲಿದೆ, ಕೆಂಪು ಕೋಟೆ ಡೆಲ್ಲಿಯಲ್ಲಿ ಇದೆ. ಪ್ರಶ್ನೆ 4. ಮೊಘಲರಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ಕೊಡುಗೆಗಳ ಚಿತ್ರ ಮಾಹಿತಿಯನ್ನು ಸಂಗ್ರಹಿಸಿ ಕೆಳಗಿನ ಕೋಷ್ಟಕದಲ್ಲಿ ಪೂರ್ಣಗೊಳಿಸಿ. ನೋಡಿ, ಹುಮಾಯೂನನ ಸಮಾಧಿ ಇದನ್ನು ಅಕ್ಬರ್ಕ್ಕಿಂತ ಮುಂಚೆನೆ ಇತ್ತು, ಅದು ದೆಹಲಿಯಲ್ಲಿ ಇದೆ. ಬುಲಂದ್ ದರ್ವಾಜ ಇದು ಅಕ್ಬರ್ ಕಟ್ಟಿಸಿದ, ಇದು ದೆಹಲಿಯಲ್ಲಿದೆ. ಕೆಂಪು ಕೋಟೆ ಇದು ಶಹಜಾನ್ ಕಟ್ಟಿಸಿದ, ಇದು ಕೂಡ ದೆಹಲಿಯಲ್ಲಿದೆ. ಇದು ಏನಾಗಿತ್ತಪ್ಪ ಅಂದ್ರೆ ಎಸ್ ಮೊಘಲರ ಕಾಲದ ವಾಸ್ತುಶಿಲ್ಪದ ಸ್ಮಾರಕಗಳೇ ಆಗಿತ್ತು. ಮಾದರಿ ತಯಾರಿಕೆ ಇದೆ, ಸೊ ಇದನ್ನು ಪೂರ್ಣ ಮಾಡಬೇಕಾಗಿತ್ತು. ಸ್ಮಾರಕ ಸಂಬಂಧಿಸಿದ ವ್ಯಕ್ತಿಗಳು, ಐತಿಹಾಸಿಕ ಮಹತ್ವ ಮತ್ತು ಕಂಡುಬರೋ ರಾಜ್ಯದ ಹೆಸರು. ಫಸ್ಟ್ ಅಲ್ಲಿರ್ತಕ್ಕಂಥದ್ದು ಇದು ಶಹಜಾನ್ಗೆ ಸಂಬಂಧಪಟ್ಟಿದೆ, ದೆಹಲಿಯ ಪ್ರಸಿದ್ಧ ಸ್ಮಾರಕ ದೆಹಲಿಯಲ್ಲಿದೆ. ಇದು ಹುಮಾಯೂನ್ಗೆ ಸಂಬಂಧಪಟ್ಟಿದ್ದು, ಅಕ್ಬರ್ನ ಆರಂಭದ ಕಾಲದಲ್ಲಿ ನಿರ್ಮಾಣ ಆಗದ ದೆಹಲಿಯಲ್ಲಿ ಇದೆ. ಇದು ಶಹಜಾನ್ ಎಸ್ ಸಂಬಂಧಪಟ್ಟಿದೆ, ಅಮೃತ ಶಿಲೆಯಿಂದ ರಚನೆಯಾಗಿದೆ. ಇದು ಕೂಡ ಆಗ್ರಾ ದೆಹಲಿಯಲ್ಲಿನೇ ಇದೆ, ರಾಜ್ಯ ಅಂದರೆ ದೆಹಲಿ. ಆರನೇ ಪ್ರಶ್ನೆ, ಮೊಘಲರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳಿಗೂ ದೆಹಲಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳಿಗೂ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಒಟ್ಟಾರೆ ಎಲ್ಲ ಸಾಮ್ಯತೆಗಳನ್ನು ನೋಡೋದಾದ್ರೆ ಅರಮನೆಗಳು, ಕೋಟೆಗಳು, ಕಮಾನುಗಳು ಮತ್ತು ಮಸೀದಿಗಳು ನಾವು ದೆಹಲಿ ಸುಲ್ತಾನರು ಮತ್ತು ಎಸ್ ಮೊಘಲರಲ್ಲಿನೂ ಕೂಡ ನಾವು ನೋಡ್ತೀವಿ. ಬಟ್ ಈ ದೆಹಲಿ ಸುಲ್ತಾನರದಲ್ಲಿ ನಾವೇನು ಮಾಡ್ತೀವಿ, ಒಂದು ವ್ಯತ್ಯಾಸ ಅಂದರೆ ಎತ್ತರದ ಎಸ್ ಗೋಪುರಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ. ಇದು ದೆಹಲಿ ಸುಲ್ತಾನ ಅಂತಕ್ಕಂಥದ್ದು. ಬಟ್ ಮೊಘಲರ ಕಾಲದಲ್ಲಿನೂ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಅಮೃತ ಶಿಲೆಗಳನ್ನು ಬಳಸಿರ್ತಕ್ಕಂಥ ಬೃಹತ್ ಆಕಾರತಕ್ಕಂಥ ಎಸ್ ಮಸೀದಿಗಳನ್ನು, ಮಂಟಪಗಳನ್ನು, ಅರಮನೆಗಳನ್ನು ಸಹಿತ ನಾವು ನೋಡ್ತೀವಿ. ಇಷ್ಟು ಬರಿಬೇಕಿತ್ತು. 7ನೇ ಪ್ರಶ್ನೆ, ಭಾರತವನ್ನಾಳಿದ ಪ್ರಾಚೀನ ರಾಜಮನೆತನದ ನಿರ್ಮಿಸಲ್ಪಟ್ಟ ಅನೇಕ ಸ್ಮಾರಕಗಳು ಇಂದು ವಿನಾಶದ ಅಂಚಿನಲ್ಲಿವೆ. ಸ್ಮಾರಕ ಸಂರಕ್ಷಣೆಗೆ ಕೈಗೊಳ್ಳಬಾದ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ, ಮೊದಲದು ಈ ಸ್ಮಾರಕಗಳ ಸಂರಕ್ಷಣೆಯ ಅರಿವನ್ನು ಜನರಿಗೆ ಮೂಡಿಸಬೇಕು, ಕಾನೂನು ಕ್ರಮಗಳನ್ನು ಬಿಗಿ ಮಾಡಬೇಕು, ಸ್ಮಾರಕಗಳ ಸಂರಕ್ಷಣೆ ಇದೆಲ್ಲ ಅದರ ಹೊಣೆಗಾರಿಕೆ ಎಲ್ಲರಿಗೂ ಕೊಡಬೇಕು, ಆವಾಗ ಮಾತ್ರ ಏನಾಗ್ತದಪ್ಪ ಅಂದರೆ ಸಂರಕ್ಷಣೆ ಆಗ್ತದೆ. 8ನೇ ಪ್ರಶ್ನೆ, ಅಕ್ಬರ್ ಒಬ್ಬ ಉತ್ತಮ ಆಟಗಾರ ವಿಮರ್ಶಿಸಿ ನಿಮ್ಮ ಅಭಿಪ್ರಾಯವನ್ನು ತರಗತಿಯಲ್ಲಿ ಮಂಡಿಸಿ. ಅಕ್ಬರ್ನಲ್ಲಿ ವಿಶಾಲ ಮನೋಭಾವ ಇತ್ತು, ಅಕ್ಬರ್ ಉತ್ತಮ ರಾಜನಲ್ಲಿರಬೇಕಾದ ಎಲ್ಲ ಗುಣ ಹೊಂದಿದ್ದ, ಹಿಂದೂ ಪ್ರಜೆಗಳ ವಿಶ್ವಾಸವನ್ನು ಗಳಿಸಿದ್ದ, ಜೇಷಿಯ ತೆರಿಗೆಯನ್ನು ರದ್ದು ಮಾಡಿದ್ದ, ಈ ಕಾರಣಕ್ಕಾಗಿ ಉತ್ತಮ ಆಡಳಿತಗಾರ ಅಂತ ಹೇಳ್ತೀವಿ. ಇನ್ನು ವ್ಯತ್ಯಾಸೀಕರಿಸಿದಂತಿದೆ ಅಕ್ಬರ್ನ ಧಾರ್ಮಿಕ ನೀತಿ ಮತ್ತು ಔರಂಗಜೇಬನ ಧಾರ್ಮಿಕ ನೀತಿ. ನೋಡಿ, ಅಕ್ಬರ್ ಧಾರ್ಮಿಕ ಸಹಿಷ್ಣನಾಗಿದ್ದ, ಎಲ್ಲ ಧಾರ್ಮಿಕ ಮುಖಂಡರ ಜೊತೆ ಚರ್ಚೆ ಮಾಡ್ತಿದ್ದ. ಬಟ್ ಔರಂಗಜೇಬ ಸಂಪ್ರದಾಯವಾದಿ ಮುಸ್ಲಿಂನಾಗಿದ್ದ, ಆತ ಹಿಂದೂಗಳ ಜಾತ್ರೆ, ಬೋಧನೆ, ಆಚರಣೆಗಳನ್ನು ನಿಷೇಧ ಮಾಡಿದ್ದ, ಎಷ್ಟೋ ದೇವಾಲಯಗಳನ್ನ ನಾಶವನ್ನು ಸಹಿತ ಔರಂಗಜೇಬ್ ಮಾಡಿದ್ದ ಹಿಂದೂ ದೇವಾಲಯಗಳನ್ನು. 10ನೇ ಪ್ರಶ್ನೆ, ಮೊಘಲರ ಚಿತ್ರಕಲಾ ಮತ್ತು ಸಂಗೀತ ಪ್ರೇಮಿಗಳು ಆಗಿದ್ದರು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಚಿತ್ರಕಲೆಯಲ್ಲಿ ಬರಿಬೇಕು, ಇವರ ಕಾಲದಲ್ಲಿ ಚಿಕನಿ ಅಂತಕ್ಕಂಥ ಒಂದು ಸಂಪ್ರದಾಯ ಹುಟ್ಟಿಕೊಂಡಿತ್ತು. ಅಕ್ಬರ್ನ ಆಸ್ಥಾನದಲ್ಲಿ ನೂರಾರು ಚಿತ್ರಕಾರರು ಇದ್ದರು. ಇನ್ನು ಸಂಗೀತದಲ್ಲಿ ಸಂಗೀತಗಾರರ 7 ತಂಡಗಳಿತ್ತು. ಪ್ರತಿ ತಂಡವು ದಿನಕ್ಕೊಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಎಸ್ ಮೊಘಲರ ಕಾಲದಲ್ಲಿ ನಡೀತಾ ಇತ್ತು ಅನ್ನೋದನ್ನು ಬರಿಬೇಕು. 11ನೇ ಪ್ರಶ್ನೆ, ಮರಾಠ ಮತ್ತು ಮೊಘಲರ ಕಾಲದ ಆಡಳಿತ ಪದ್ಧತಿಯ ವ್ಯತ್ಯಾಸಗಳನ್ನು ಬರೆಯಿರಿ. ಇಲ್ಲಿ
ಮೊಘಲರ ಕಾಲದಲ್ಲಿ ನೋಡೋದಾದ್ರೆ ಅವರು ಹಿಂದೂಗಳಿಗೆ ಉನ್ನತ ಹುದ್ದೆ ಕೊಟ್ಟಿದ್ರು, ಯಾತ್ರಾ ತೆರಿಗೆಗಳನ್ನ ರದ್ದು ಮಾಡಿದ್ರು, ಭೂ ಕಂದಾಯ ಪದ್ಧತಿಗೆ ಜನಮನ್ನಣೆಯನ್ನ ಪಡೆದಿತ್ತು. ಬಟ್ ಮರಾಠರ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ಆಡಳಿತದಲ್ಲಿ ಅಷ್ಟ ಪ್ರಧಾನ ಮಂತ್ರಿಗಳಿದ್ರು, ಪ್ರಧಾನ ಮಂತ್ರಿಯನ್ನ ಪೇಶ್ವೆ ಅಂತಿದ್ರು, ಮತ್ತೆ ಉತ್ಪನ್ನದ ಮೂರನೆಯ ಒಂದು ಭಾಗವನ್ನು ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಂದಾಯವನ್ನ ಸಂಗ್ರಹಿಸ್ತಾ ಇದ್ರು ಯಾರು, ಮರಾಠರು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಇತ್ತು. ಇನ್ನು 12ನೇ ಪ್ರಶ್ನೆ ರೂಪಕ ಇದೆ. ಸೊ ಯಾವುದಾದ್ರೂ ಒಂದು ಶಿವಾಜಿ ಮತ್ತು ಅಫ್ಜಲ್ ಖಾನ್ ಭೇಟಿಯ ಸನ್ನಿವೇಶ ಅಥವಾ ಶಿವಾಜಿ ಅಗ್ರಾಸೇನೆಯಿಂದ ತಪ್ಪಿಸಿಕೊಂಡವುಗಳನ್ನು ರೂಪಕಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾಡಬೇಕಿತ್ತು. ಇನ್ನು ಕಾಲರೇಖೆ ರಚನೆ ಇದೆ. ಇಲ್ಲಿ ನೋಡಿ 1605 ಅಕ್ಬರನ ಸಾಮ್ರಾಜ್ಯ ಬರೀಬೇಕು, 1627 1680 ಎರಡನೇದ್ರಲ್ಲಿ ಏನು ಬರಬೇಕು, ಎಸ್ ಔರಂಗಜೇಬನ ಸಾಮ್ರಾಜ್ಯ ಬರೀಬೇಕು. ಎಸ್ ನೆಕ್ಸ್ಟ್ 1659 1707 ಮೂರನೇದಾಗಿ ಏನು ಬರಬೇಕಾಗಿತ್ತು, ಔರಂಗಜೇಬನ ಸಾಮ್ರಾಜ್ಯ. ಇದು ಶಿವಾಜಿಯ ಸಾಮ್ರಾಜ್ಯ ಅಂದರೆ ಫಸ್ಟ್ ಅಕ್ಬರ್ ಬರಬೇಕು, ಸೆಕೆಂಡ್ ಶಿವಾಜಿ ಬರಬೇಕು, ಥರ್ಡ್ ಔರಂಗಜೇಬ ಬರಬೇಕು. ಇಷ್ಟು ಕಾಲರೇಖೆ ಮೂಲಕ ನೀವು ಗುರುತಿಸಬೇಕಾಗಿತ್ತು. ಇಷ್ಟೇ ಇತ್ತು ಇನ್ನು ಕಾಲಗಣನೆ 14ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಆಳ್ವಿಕೆ ನಡೆಸಿದ ಕಾಲಕ್ಕನುಗುಣವಾಗಿ ಅವರ ಹೆಸರುಗಳನ್ನು ಸರಿಯಾಗಿ ಜೋಡಿಸಿ. ಫಸ್ಟ್ ಬರೋದು ಬಾಬರ, ಸಮಯ 1526 1530, ಸೆಕೆಂಡ್ ಅಕ್ಬರ್ 1556 1605, ಥರ್ಡ್ ಔರಂಗಜೇಬ 1659 1707. ನೆಕ್ಸ್ಟ್ ಇಲ್ಲಿ ಥರ್ಡ್ ಬರ್ತಕ್ಕಂಥದ್ದು ಶಿವಾಜಿ ಬರ್ತಾನೆ, ಎಸ್ 1627 1680. ಫೋರ್ತ್ದಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಎಸ್ ಔರಂಗಜೇಬ 1659 1707. ಔರಂಗಜೇಬ ಎಸ್ 4ರಲ್ಲಿ ಬರ್ತಾನೆ, ಶಿವಾಜಿ 3ರಲ್ಲಿ ಬರ್ತಾನೆ. ಓಕೆನಾ? ಎಸ್. ಇನ್ನು ಕತೆ ಹೇಳುವೆ, ಶಿವಾಜಿಯ ಕತೆ ಹೇಳುವೆ ಅಂತ ಕೇಳಿದರೆ ಒಂದು ಕತೆಯನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಎಸ್. ಛತ್ರಪತಿ ಶಿವಾಜಿ ಮಹಾರಾಜರು ಪಶ್ಚಿಮ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಭಾರತದ ಶ್ರೇಷ್ಠ ರಾಜರಲ್ಲಿ ಒಬ್ಬರು. ಅವರ ನವೀನ ಮಿಲಿಟರಿ ತಂತ್ರಗಳು ಮತ್ತು ರಾಜ್ಯದ ಕಲೆಯ ಮಿಲಿಟರಿ ಸ್ಥಾಪನೆಗೆ ಹೆಸರುವಾಸಿಯಾದ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿ ಆಗಿದ್ದರು. ಅವರ ಮರಣದ 300 ವರ್ಷಗಳ ನಂತರವೂ ಅವರ ಶೌರ್ಯ, ಸಮಗ್ರ ವಿಜಯ ಮತ್ತು ಪ್ರಗತಿಪರ ಆಡಳಿತ ಜಾನಪದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಏನಾಗದಪ್ಪ ಅಂದ್ರೆ ಪ್ರತಿಧ್ವನಿಸ್ತಾ ಇದೆ. ನಿಜಕ್ಕೂ ಅವರ ಅಸಾಧಾರಣ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯೊಂದಿಗೆ ಕೆಚ್ಚದೆಯ ನಾಯಕರಾಗಿದ್ದರು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗಿತ್ತಪ್ಪ ಅಂದರೆ ಅವರು ನೈತಿಕತೆಯ ಪ್ರಾಯೋಗಿಕ ವ್ಯಕ್ತಿಯಾಗಿದ್ದರು ಅಂತಕ್ಕಂಥ ವಿಷಯಗಳನ್ನು ನೀವು ಕಥೆಗಳ ರೂಪದಲ್ಲಿ ಬರೀಬೇಕಿತ್ತು. ಇಷ್ಟಾದರೆ 8ನೇದು ಮುಗೀತು. ಇನ್ನು ಶೀರ್ಷಿಕೆ 9 ಇದೆ, ಪೌರ ಮತ್ತು ಪೌರತ್ವ ಇದೆ. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಡೆ ನೀಡಿರುವ ಅಂಶಗಳನ್ನು ಪೌರರ ಲಕ್ಷಣಗಳನ್ನು ಚೌಕದಲ್ಲಿ ಬರೀಬೇಕು, ಪೌರರ ಲಕ್ಷಣ ಅಲ್ಲದನ್ನು ವೃತ್ತಗಳಲ್ಲಿ ಬರೀಬೇಕು. ಇಲ್ಲಿ ಪೌರರ ಲಕ್ಷಣಗಳು ಯಾವ ಬರ್ತವೆ, ಅ ಆ ಈ ಊರು, ಆಮೇಲೆ ಈ ಮತ್ತು ಊ ಏನಾಗ್ತವಪ್ಪ ಅಂದ್ರೆ ಪೌರರ ಲಕ್ಷಣಗಳು ಅಲ್ಲ. ಯಾವುದು, ಚುನಾವಣೆಯಲ್ಲಿ ಸ್ಪರ್ಧಿಸುವಂತಲ್ಲ, ಆಮೇಲೆ ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಇವೆರಡೂ ಕೂಡ ಏನಾಗಬೇಕು, ವೃತ್ತಗಳಲ್ಲಿ ಹಾಕಬೇಕು. ಅಂದರೆ ಪೌರರ ಲಕ್ಷಣಗಳಲ್ಲ, ಉಳಿದ ಎಲ್ಲವುಗಳು ಕೂಡ ಪೌರರ ಲಕ್ಷಣದಲ್ಲಿ ಚೌಕದಲ್ಲಿ ಬರೀರಿ. ಮುಂದಿನ ಪ್ರಶ್ನೆ. ಪೌರರು ಹೊಂದಿರಬಹುದಾದ ಗುಣಲಕ್ಷಣಗಳನ್ನು ನಿಮ್ಮ ಶಿಕ್ಷಕರ ಅಥವಾ ಪೋಷಕರ ಸಹಾಯದಿಂದ ಕೇಳಿ ತಿಳಿದು ಬರೀರಿ. ನೋಡ್ರಿ, ಪೌರರು ಮತ ಚಲಾಯಿಸ್ತಕ್ಕಂಥ ಹಕ್ಕು ಹೊಂದಿರ್ತಾರೆ, ನಾಗರಿಕ ಕಾನೂನಿಗೆ ಬದ್ಧರಾಗಿರ್ತಾರೆ, ರಾಷ್ಟ್ರದ ಘನತೆಗೆ ಬದ್ಧರಾಗಿರ್ತಾರೆ, ನಮ್ಮ ರಾಷ್ಟ್ರದ ಖಾಯಂ ನಿವಾಸಿ ಆಗ್ತಾರೆ. ಇವು ನಾಲ್ಕು ಕೂಡ ಏನಪ್ಪ ಅಂದರೆ ಪೌರರ ಗುಣಲಕ್ಷಣಗಳು. ಮುಂದೆ ಎಸ್ ಯಾವುದು ಪೌರರ ಉತ್ತಮ ಗುಣಲಕ್ಷಣಗಳ ಮುಂದೆ ಟಿಕ್ ಮಾಡಿ ಅಂತ ಕೇಳಿದರೆ, ರಾಜಕೀಯ ಹಕ್ಕು ಅನುಭವಿಸ್ತಾರೆ, ಚುನಾವಣೆಗಳಲ್ಲಿ ಮತ ಚಲಾಯಿಸ್ತಾರೆ, ರಾಷ್ಟ್ರದ ಪ್ರಜೆ ಅಂತ ಮಾನ್ಯತೆ, ಕಾನೂನಿಗೆ ವಿಧೇಯಕ. ಇವು ನಾಲ್ಕೇ ಏನಪ್ಪ ಅಂದರೆ ಉತ್ತಮ ಪೌರರ ಗುಣಲಕ್ಷಣಗಳು ಆಗಿದ್ದಾವೆ. ಇನ್ನು ಪೌರರಿಗೂ ಮತ್ತು ವಿದೇಶಿಯರಿಗೂ ಇರತಕ್ಕಂಥ ವ್ಯತ್ಯಾಸ ಕೇಳಿದರೆ, ಪೌರ ಅಂದರೆ ದೇಶದ ಖಾಯಂ ನಿವಾಸಿ, ಬಟ್ ವಿದೇಶಿ ಅಂದರೆ ನಿವಾಸಿ ಅಲ್ಲ, ಬರೀ ತಾತ್ಕಾಲಿಕ, ಖಾಯಂ ನಿವಾಸಿ ಅಲ್ವೇ ಅಲ್ಲ. ಪೌರರಿಗೆ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳು ಇರ್ತವೆ, ಬಟ್ ವಿದೇಶಿಗರಿಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಇರೋದಿಲ್ಲ. ಸೊ ಯಾವುದಾದ್ರೂ ಅವರು ವೀಸಾ ಪಡೆದುಕೊಂಡು ಅಧಿಕೃತವಾಗಿ ದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದಾಗ ಮಾತ್ರ ತಾತ್ಕಾಲಿಕವಾಗಿ ಕೊಡ್ತಾರೆ, ಬಟ್ ಅವರಿಗೆ ಕೊಡೋದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗೋಣ. ಭಾರತೀಯ ಪೌರರು ತನ್ನ ಪೌರತ್ವ ಕಳೆದುಕೊಳ್ಳಬಹುದಾದ ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಸರಳವಾಗಿ ಏನ್ ಬರ್ತದಪ್ಪ ಅಂದ್ರೆ, ಇನ್ನೊಂದು ದೇಶದ ಪೌರತ್ವವನ್ನು ಪಡೆದರೆ ಮೂಲ ದೇಶದ ಪೌರತ್ವ ಕಳೆದುಕೊಳ್ಳುತ್ತಾರೆ, ಬೇರೆ ದೇಶಕ್ಕೆ ವಲಸೆ ಹೋದಾಗ, ರಾಷ್ಟ್ರ ವಿರೋಧಿ ಕೆಲಸದಲ್ಲಿ ತೊಡಗಿದಾಗ, ಸೊ ಬಲವಂತವಾಗಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಪೌರತ್ವವನ್ನು ಕಸಿದುಕೊಳ್ತಾರೆ, ಅನೂರ್ಜಿತವನ್ನ ಮಾಡ್ತಾರೆ. ಈ ಮೂರು ಸಂದರ್ಭ ಬರೀರಿ. ಇನ್ನು 6ನೇದು, ಒಬ್ಬ ವಿದೇಶಿಗ ಭಾರತ ಪೌರತ್ವವನ್ನು ಹೇಗೆ ಪಡೆದುಕೊಳ್ಳಬಹುದು, ಪಟ್ಟಿ ಮಾಡಿರಿ ಅಂತ ಕೇಳಿದರೆ, ಅಲ್ಲಿ ಎರಡೇ ಇದೆ, ಒಂದು ಸಹಜ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ಹುಟ್ಟಿನಿಂದ ಪಡೆಯೋದು, ಆಮೇಲೆ ಅವುಗಳನ್ನು ನಾವೇನು ಮಾಡಬೇಕು, ಮನವಿ ಮಾಡಿ ಪಡೆಯೋದು ಸಹಜೀಕೃತ ಪೌರತ್ವದಲ್ಲಿ ಬರ್ತದೆ. 7. ಉತ್ತಮ ಪೌರರ ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುವ ಸಂದರ್ಭಗಳಿದ್ದಾವೆ,
ಅವುಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ನೋಡಿ, ಬೇರೆ ದೇಶಕ್ಕೆ ವಲಸೆ ಹೋದಾಗ, ಭಾರತೀಯ ಪುರುಷ ವಿದೇಶಿ ಮಹಿಳೆಯನ್ನು ಮದುವೆಯಾಗಿ ಅಲ್ಲೇ ವಾಸವಾಗಿದ್ದಾಗ, ತಾನಾಗಿಯೇ ಬೇರೆ ದೇಶದಲ್ಲಿ ನೆಲೆಸಿದಾಗ, ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಾಗ, ರಾಷ್ಟ್ರದಲ್ಲಿ ಸಮಾಜ ಘಾತುಕ ಚಟುವಟಿಕೆಯಲ್ಲಿ ಭಾಗಿಯಾದಾಗ, ಅನಿರ್ದಿಷ್ಟಾವಧಿಯವರೆಗೆ ಬೇರೊಂದು ರಾಷ್ಟ್ರದಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಾಗ ಅಂತ ಕೇಳಿದರೆ, ಇದರಿಂದ ಪೌರತ್ವವನ್ನು ಕಳೆದುಕೊಳ್ತಾನೆ ಅಂತಕ್ಕಂಥದ್ದನ್ನು ಬರೀರಿ. ಇನ್ನು ಲಾಸ್ಟ್, ನಮ್ಮ ದೇಶದ ಏಕಪೌರತ್ವ ಯುಎಸ್ಎ ದೇಶದ ದ್ವಿಪೌರತ್ವ ನಡುವಿನ ವ್ಯತ್ಯಾಸ ಪಟ್ಟಿ ಮಾಡಿ ಅಂತ ಕೇಳಿದರೆ, ಸೊ ಮುಖ್ಯವಾಗಿ ಏಕಪೌರತ್ವ ಅಂದರೆ ಭಾರತದಲ್ಲಿ ಏಕಪೌರತ್ವ ಇದೆ, ಮುಖ್ಯವಾಗಿ ಜನನ ಮತ್ತು ಸಂಸ್ಕೃತಿ ಮೂಲಕ ಭಾರತದ ಪೌರತ್ವ ಪಡಿತೀವಿ. ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ ಮತ್ತು ಅಮೆರಿಕಾದಲ್ಲಿ ದ್ವಿಪೌರತ್ವ ಇದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 6ನೇ ತರಗತಿಯ ಶೀರ್ಷಿಕೆ. 8 ಮತ್ತು 9 ಪ್ರಶ್ನೆಗಳಿಗೆ ಉತ್ತರಗಳನ್ನು, ಸೊ ದಯಮಾಡಿ ಕನ್ನಡ, ಹಿಂದಿ ಮತ್ತು ನಿಮ್ಮ ಗಣಿತದಲ್ಲಿನ ಕೂಡ ನಮ್ಮ ಚಟುವಟಿಕೆ ಪುಸ್ತಕಗಳ ಉತ್ತರಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್.